ಹಾಯ್ ಫ್ರೆಂಡ್ಸ್, ಮಲ್ಲಿಗೆ ಮಾಡು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಡಲೆ ಮತ್ತು ತೊಂಡೆಕಾಯಿ ಸುಕ್ಕ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ ಆಗ ನಾನು ಮಾಡಿರುವಂಥ ಹೊಸ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ. ಈಗ ತೊಂಡೆಕಾಯಿ ಮತ್ತು ಕಡಲೆ ಗಸಿ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ತೊಂಡೆಕಾಯಿಯನ್ನು ತಗೊಂಡಿದ್ದೇನೆ. ಇದನ್ನು ತೊಳೆದು ಕಟ್ ಮಾಡಿಟ್ಕೊಳ್ಬೇಕು. ಅದೇ ರೀತಿ ಕಡಲೆಯನ್ನು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೇನೆ. ಪ್ಯಾನ್ ಇಟ್ಕೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಅದಕ್ಕೀಗ ಮೊದಲಿಗೆ ನಾವು ಮೆಣಸು ಹಾಕ್ಕೊಡುವ. ನೋಡಿ, ಇಲ್ಲಿ 5 ಗುಂಡು ಮೆಣಸು ಹಾಕಿದ್ದೇನೆ, 2 ಈ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಇದನ್ನೀಗ ಹುರ್ಕೊಳ್ಬೇಕು. ಇದು ಫ್ರೈ ಆದ ಕೂಡಲೇ ಇದಕ್ಕೆ 1-2 ಸ್ಪೂನು ಕೊತ್ತಂಬರಿ ಬೀಜ ಹಾಕ್ಕೊಳ್ಬೇಕು. ಅದೇ ರೀತಿ ಸ್ವಲ್ಪ ಜೀರಿಗೆ, 1-2 ಕಾಳು ಮೆಂತೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಹುರಿದು ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಬಿಸಿಯಾಗಿದೆ ಇದು. ಇದನ್ನು ಈಗ ಒಂದು ಪ್ಲೇಟಲ್ಲಿ ಹಾಕಿ ತಣಿಲಿಕ್ಕೆ ಬಿಡಬೇಕು. ಆಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಜಾರಿಗೆ ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತೆ ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಅಂದರೆ ಹುರಿದಿಟ್ಕೊಂಡದ್ದು ಅದು ತಣ್ಣದಿದೆ. ಈಗ ಇದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಬೇಕು. ಅದೇ ರೀತಿ ಸಣ್ಣ ಹುಳಿ ಕೂಡ ಹಾಕಿ, ನಿಮಗೆ ಮೆಣಸು ಅಂದರೆ ಖಾರ ಜಾಸ್ತಿ ಬೇಕಾದರೆ ಮೆಣಸನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದನ್ನೀಗ ರುಬ್ಕೊಳ್ಳುವ. ಸರಿ ರುಬ್ಕೊಂಡಿದ್ದೇನೆ. ಇದಕ್ಕೀಗ ಸ್ವಲ್ಪ ನೀರು ಹಾಕಿ ನುಣ್ಣಾಗಿ ರುಬ್ಕೊಳ್ಬೇಕು. ಆನಂತರ ಇದು ತೆಂಗಿನಕಾಯಿಯನ್ನು ಇದಕ್ಕೆ ಸೇರಿಸಿ ರುಬ್ಕೊಳ್ಬೇಕು. ರುಬ್ಕೊಂಡಾಗಿದೆ. ಇದಕ್ಕೀಗ ತೆಂಗಿನಕಾಯಿ ಹಾಕಿ ಒಂದೇ ಸುತ್ತು ಸುತ್ತಿ ಅಂದರೆ ತರಿತರಿಯಾಗಿ ರುಬ್ಕೊಳ್ಳಿ. ತೆಂಗಿನಕಾಯಿಯನ್ನು ಹೆಚ್ಚು ನೈಸ್ ಮಾಡ್ಕೋಬೇಡಿ. ಪ್ಯಾನ್ ಇಟ್ಕೊಳ್ಳಿ. ಅದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ 1-2 ಜಜ್ಜಿದ ಬೆಳ್ಳುಳ್ಳಿ ಹಾಕಿ, ಸ್ವಲ್ಪ ಫ್ರೈ ಆಗಲಿ. ಅದಕ್ಕೆ ಈಗ 1 ಗಡ್ಡೆ ಈರುಳ್ಳಿಯನ್ನು ಹಾಕ್ಕೋಬೇಕು. ನೀವು ಈರುಳ್ಳಿ 2 ಗಡ್ಡೆ ಕೂಡ ಹಾಕ್ಬೋದು, ಟೇಸ್ಟ್ ಆಗ್ತದೆ. ಅದೇ ರೀತಿ ಸ್ವಲ್ಪ ಕರಿಬೇವು ಹಾಕಿ ಎಲ್ಲವನ್ನು ಫ್ರೈ ಮಾಡ್ಕೋಬೇಕು. ಇದೀಗ ಮಂಗಳೂರು ಸ್ಟೈಲಲ್ಲಿ ನಾನು ಮಾಡ್ತಾ ಇದ್ದೇನೆ. ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಿ. ಇದಕ್ಕೀಗ ನಾವು ಕಡ್ದಿಟ್ಕೊಂಡಂತಹ ಮೆಣಸು, ತೆಂಗಿನಕಾಯಿ ಇದೆಯಲ್ಲ ಅದೆಲ್ಲವನ್ನ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಉಪ್ಪನ್ನು ಹಾಕೋಬೇಕು. ಸ್ವಲ್ಪ ಹಾಕಿ ಈಗ, ಯಾಕೆಂದರೆ ಕಡಲೆಗೆ ನಾನು ಉಪ್ಪು ಹಾಕ್ಕೊಂಡಿದ್ದೇನೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ನಾನೀಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ನೀವು ಯಾವುದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು. ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಅದನ್ನೀಗ ಈ ರಸಕ್ಕೆ ಹಾಕುವ, ಮೆಣಸಿಗೆ ಹಾಕೋಬೇಕು. ಮೆಣಸಿಗೆ ಹಾಕಿ ಸ್ವಲ್ಪ ಬೇಯಲಿ, ಯಾಕೆಂದರೆ ಇದನ್ನು ನಾನು ಬೇಯಿಸ್ಕೊಳ್ಳಿಲ್ಲ. ಇದರಲ್ಲೇ ಸ್ವಲ್ಪ ಬೆಂದ್ಕೊಳ್ಬೇಕು. ಇದು ತೊಂಡೆಕಾಯಿ ಬೇಯ್ತಾ ಇದೆ. ಇದಕ್ಕೀಗ ನೋಡಿ, ಬೇಯಿಸಿಟ್ಕೊಂಡಂತಹ ಕಡಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಿ. ಕಡಲೆ ತೊಂಡೆಕಾಯಿ ಗಸಿ ರೆಡಿಯಾಗಿದೆ. ಇದನ್ನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ. ಕಡಲೆ ಮತ್ತು ತೊಂಡೆಕಾಯಿ ಗಸಿ ಅಥವಾ ಸುಕ್ಕ ರೆಡಿಯಾಗಿದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ. ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಏನಾದರೂ ಕಾಮೆಂಟ್ಸ್ ಇದ್ದರೆ ಅದನ್ನು ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಧನ್ಯವಾದಗಳು.